ಹಾಯ್ ಎಲ್ಲರಿಗೂ, ಇವತ್ತು ನಾವು ಏನ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ಯಾಕಪ್ಪ ಜಾನ್ವಿ ಕಪೂರ್ ಅಂತ ತೋರಿಸ್ತಿದ್ದೀರಾ ಅಂತ ತಿಂಕ್ ಮಾಡ್ತಿದ್ದೀರಾ. ನಾವು ಇವತ್ತು ಜಾನ್ವಿ ಕಪೂರ್ ಯಾವ ತರ ಚೀಸ್ ಮ್ಯಾಗಿ ಮಾಡಿದ್ರು ಅದೇ ತರ ನಾವು ಇವತ್ತೊಂದು ಮಾಡುವ, ಟ್ರೈ ಮಾಡುವ ಯಾವ ತರ ಆಗುತ್ತೆ ಅಂತ ಟೇಸ್ಟ್. ಲೆಟ್ ಸಿ. ನಾ ಇವತ್ತು ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ, ನಿಮ್ಗೆ ಬೇಕಷ್ಟು ಎಣ್ಣೆ ಹಾಕಿ, ಈ ತರ ತರಕಾರಿ ಹಾಕಿ, ನಿಮ್ಗೆ ಯಾವ್ದು ಲೈಕ್ ಉಂಟು ಅದು ತರಕಾರಿ ಹಾಕಿ ಸ್ವಲ್ಪ ಫ್ರೈ ಹಾಕಿ ಮಾಡಿ. ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ನಾನು ಇಲ್ಲಿ ರೆಡ್ ಚಿಲ್ಲಿ ಸಾಸ್ ಹಾಕ್ತಾ ಇದ್ದೇನೆ. ನಿಮಗೆ ಬೇಕಿದ್ರೆ ಪಿಜ್ಜಾ ಸಾಸ್ ಕೂಡ ಹಾಕ್ಬೋದು. ಹಾಕಿದ ನಂತರ ಸ್ವಲ್ಪ ಅದನ್ನು ಫ್ರೈ ಆಗಲಿಕ್ಕೆ ಬಿಟ್ಟೆ. ಫ್ರೈ ಆದ ನಂತರ ಅದನ್ನು ಸ್ವಲ್ಪ ತೆಗೆಯಿರಿ, ತೆಗೆದು ಸೈಡ್ ಇಡಿ. ಅದೇ ಪ್ಯಾನಿಗೆ ನಾವೀಗ ನೀರು ಹಾಕಿ ಈ ಚಿಕ್ಕ ಮ್ಯಾಗಿಯನ್ನು, ನಾನು ಚಿಕ್ಕ ಮ್ಯಾಗಿ ತಗೊಂಡಿದ್ದೇನೆ, ಅದನ್ನು ನೀರಿಗೆ ಹಾಕಿ ಥರ ಕಟ್ ಮಾಡಿ ಕಟ್ ಕಟ್ ಮಾಡ್ತಾ ಇದ್ದೆ. ನಿಮಗೆ ಫುಲ್ ಬೇಕಿದೆ ಆ ಥರ ಫುಲ್ ಇಡಿ ಇಡಿ ಬೇಕಿದೆ ಹಾಗೆ ಹಾಗೆ ನಾನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಅದು ಸ್ವಲ್ಪ ಬಾಯ್ಲ್ ಆಗೋ ತನಕ, ಅಂದರೆ ನೀರೆಲ್ಲ ಹಾಕಿ ನೀರೆಲ್ಲ ಹೋಗೋ ತನಕ ಅದನ್ನು ಸ್ವಲ್ಪ ಹಾಗೆ ಬಿಡಿ. ಆನಂತರ ಅದಕ್ಕೆ ನಾವೀಗ ಮಾಡಿದ್ದಂತಹ ಮಸಾಲ ಉಂಟಲ್ಲ ಅದನ್ನು ಫುಲ್ ಮಿಕ್ಸ್ ಮಾಡುವ. ಯಾವ ಥರ ಆಗುತ್ತದೆ ನೋಡುವ, ತುಂಬ ಎಮ್ಮಿ ಆಗುತ್ತೆ ಅಂತ ನೋಡುವ, ಅವರ ಸ್ಟೈಲಲ್ಲಿ ಕೂಡ ಮಾಡಿ ನೋಡುವ. ಅದಕ್ಕೆ ನಾನು ಸ್ವಲ್ಪ ಈಗ ಸಾಸ್ ಹಾಕ್ತಾ ಇದ್ದೇನೆ. ಸಾಸ್ ಹಾಕಿ ಫುಲ್ ಮಿಕ್ಸ್ ಮಾಡಿ, ಮಿಕ್ಸ್ ಮಾಡಿದ ನಂತರ ಒಳ್ಳೆ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿದ ನಂತರ ನಾವೀಗ ಯಾವ ಥರ ಆಗುತ್ತೆ ಅಂತ ಗೊತ್ತಿಲ್ಲ, ಟೇಸ್ಟು ಸೂಪರ್ ಆಗಿರ್ಬೋದು. ಆಮೇಲೆ ಅದರ ಮೇಲೆ ನನಗೆ ಅವರಿಗಾನ ಹಾಕ್ತಾ ಇದ್ದೇನೆ. ನೀವು ಬೇಕಿದ್ದು ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ಬೋದು. ಆಮೇಲೆ ಅದಕ್ಕೆ ನೀವು ಮ್ಯಾಗಿ ಮಸಾಲೆ ಒಂಥರ ಅದು ಕೂಡ ಹಾಕಿ ಮಿಕ್ಸ್ ಮಾಡಿ. ನಂದು ಇಲ್ಲಿ ಮಿಸ್ ಆಯಿತು, ಹಾಗೆ ಅದಕ್ಕೆ ಇಲ್ಲಿ ನಾನು ಚೀಸ್ ಹಾಕಿ ಮುಚ್ಚಳ ಮುಚ್ಚಿ ಇಟ್ಟಿದ್ದೇನೆ. ಗೊತ್ತಾದ ನಂತರ ನೋಡಿ ಯಾವ ಥರ ಆಗಿದೆ ಅಂತ. ಯಮ್ಮಿ ಯಮ್ಮಿ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ನೀವೊಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದು ಚಾನಲ್ನ ಲೈಕ್ ಮಾಡಿ. ಥ್ಯಾಂಕ್ ಯು.